ಐ ವೆಲ್ಕಮ್ ಬ್ಯಾಕ್ ಟು ಡೇ ಬೇಸಿಕ್ಸ್ ಫಸ್ಟ್ ಸೊ ನನ್ನ ಪ್ರೀವಿಯಸ್ ಎಪಿಸೋಡಲ್ಲಿ ಹೇಳಿದ್ದೆ ನಾವು ಈಗ ಈ ಎಪಿಸೋಡಲ್ಲಿ ಲೈನೆಕ್ಸ್ ಇನ್ಸ್ಟಾಲ್ ಮಾಡಿಬಿಟ್ಟು ಕಮೆಂಟ್ಸ್ ಎಕ್ಸಿಕ್ಯೂಟ್ ಮಾಡೋಣ ಅಂತ ಅದಕ್ಕೂ ಮುಂಚೆ ಇನ್ಸ್ಟಾಲೇಷನ್ ಮಾಡೋಕ್ಕೂ ಮುಂಚೆ ಒಂದು ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ ಆ ಕಾನ್ಸೆಪ್ಟ್ ಹೆಸರು ವರ್ಚುಯಲೈಸೇಷನ್ ಅಂತ ಸೊ ಈಗ ವಿಂಡೋಸ್ ಒಂದು ಆಪ್ರೇಟಿಂಗ್ ಸಿಸ್ಟಮು ಲೈನೆಕ್ಸ್ ಕೂಡ ಒಂದು ಆಪ್ರೇಟಿಂಗ್ ಸಿಸ್ಟಮು ಈಗ ನಾನು ವಿಂಡೋಸಲ್ಲಿ ಕೂತ್ಕೊಂಡು ಲೈನೆಕ್ಸ್ ಹೆಂಗೆ ಆಪ್ರೇಟ್ ಮಾಡೋಕ್ಕಾಗತ್ತೆ ಆಗೋದಿಲ್ಲ ಸೊ ಅದಕ್ಕೆ ನಾನು ಎಂಟೈರಾಗಿ ಈಗ ನನ್ನ ವಿಂಡೋಸ್ ಲ್ಯಾಪ್ಟಾಪನ್ನ ಫುಲ್ಲು ಕ್ಲೀನ್ ಡಿಸ್ಕ್ ಎಲ್ಲ ಮತ್ತೆ ಲೈನೆಕ್ಸ್ ಆಪ್ರೇಟಿಂಗ್ ಸಿಸ್ಟಮ್ ಇನ್ಸ್ಟಾಲ್ ಮಾಡಿಕೊಂಡ್ರೆ ನಾನು ವಿಂಡೋಸ್ ಆಪ್ರೇಟಿಂಗ್ ಸಿಸ್ಟಮ್ ಐ ವಿಲ್ ಲೂಸ್ ವಿಂಡೋಸ್ ಆಪ್ರೇಟಿಂಗ್ ಸಿಸ್ಟಮ್ ನಾನು ಅದಕ್ಕೆ ಲೈಸೆನ್ಸ್ ಪರ್ಚೇಸ್ ಮಾಡಿದ್ದೀನಿ ಅವೆಲ್ಲ ವೇಸ್ಟ್ ಆಗಿಬಿಡುತ್ತೆ ಸೊ ಆಗಬಾರ್ದು ಬಟ್ ಸ್ಟಿಲ್ ನಾನು ಲೈನೆಕ್ಸ್ ಯೂಸ್ ಮಾಡಬೇಕಂದ್ರೆ ಅದಕ್ಕೆ ತುಂಬಾ ಆಪ್ಷನ್ಸ್ ಇದೆ ಒಂದು ಬೇಸ್ ಯೂನಿವರ್ಸಲ್ ಆಪ್ಷನ್ ಬಂದು ವರ್ಚುವಲೈಸೇಷನ್ ವರ್ಚುವಲೈಸೇಷನ್ ಅಂದರೆ ಏನು ಮಾಡ್ತೀರಾ ಸೊ ಈಗ ಇದು ನಂದು ಹೋಸ್ಟ್ ಆಪರೇಟಿಂಗ್ ಸಿಸ್ಟಮ್ ಅಂದರೆ ವಿಂಡೋಸ್ ಇದೆ ಆಲ್ರೆಡಿ ನನ್ನ ಲ್ಯಾಪ್ಟಾಪಲ್ಲಿ ವಿಂಡೋಸ್ ಇದೆ ಅದನ್ನ ಹೋಸ್ಟ್ ಆಪ್ರೇಟಿಂಗ್ ಸಿಸ್ಟಮ್ ಅಂತಾರೆ ಈ ಹೋಸ್ಟ್ ಆಪರೇಟಿಂಗ್ ಸಿಸ್ಟಮಲ್ಲಿ ಅದರ ಮೇಲೆ ಹೈಪರ್ವೈಸರ್ ಅಂತ ಒಂದು ಟೂಲ್ ಇನ್ಸ್ಟಾಲ್ ಮಾಡ್ತೀವಿ ಆಲ್ರೆಡಿ ನಮಗೆ ವಿಂಡೋಸಲ್ಲಿ ಹೈಪರ್ ವಿ ಅಂತ ಇರುತ್ತೆ ಅದು ಬಿಟ್ಟು ಬೇರೆ ಬೇರೆ ತುಂಬ ಕಂಪ್ನೀಸ್ ಅವರುಗಳು ಕೂಡ ಇದೆ ಅದರಲ್ಲಿ ತುಂಬ ಫೇಮಸ್ ಬಂದು ವರಾಕಲ್ ವರ್ಚುಯಲ್ ಬಾಕ್ಸ್ ಅಂತ ನಾವು ಇವಾಗ ಅದನ್ನು ಇನ್ಸ್ಟಾಲ್ ಮಾಡ್ತೀವಿ ಸೊ ಈ ಹೈಪರ್ವೈಸರ್ ಇನ್ಸ್ಟಾಲ್ ಮಾಡಿದ ಮೇಲೆ ಅದರಲ್ಲಿ ನಾನು ಗೆಸ್ಟ್ ವಾಯ್ಸ್ನ ಇನ್ಸ್ಟಾಲ್ ಮಾಡೋದು ಗೆಸ್ಟ್ ವಾಯ್ಸ್ ಅಂದರೆ ಈಗ ನಾನು ಲೈನ್ ಎಕ್ಸ್ ಹೇಳ್ದಲ್ಲ ನಿಮಗೆ ಇವತ್ತು ಉಬುನ್ ಟು ಏಯ್ಟೀನ್ ಡಾಟ್ ಜೀರೋ ಫೋರ್ ಇನ್ಸ್ಟಾಲ್ ಅಂತಿದ್ದೀನಿ ಸೊ ಅದು ಬಂದ್ಬಿಟ್ಟು ಈಗ ಅದು ಹೆಂಗಾಗುತ್ತೆ ಅಂದರೆ ಇದೇ ಒಂದು ಸಪ್ರೇಟ್ ಮಿಷಿನ್ ಥರ ವರ್ಕ್ ಆಗುತ್ತೆ ಈಗ ನಾನು ಹೇಗೆ ಪವರ್ ಆನ್ ಮಾಡಿದ್ಮೇಲೆ ಆಪ್ರೇಟಿಂಗ್ ಸಿಸ್ಟಮ್ ಆಗಿ ಯು ಓ ಎಲ್ಲ ಬರುತ್ತೆ ವಿಂಡೋಸ್ದು ಅದೇ ಥರ ನಾನು ಈ ಹೈಪರ್ವೈಸರಲ್ಲಿ ಸ್ವಿಚ್ ಆನ್ ಮಾಡಿದ್ರೆ ಈ ಪರ್ಟಿಕ್ಯುಲರ್ ಒಂದು ಹೊಸ ಹೊಸದಾಗಿ ಒಂದು ವಿಂಡೋ ಓಪನ್ ಆಗಿಬಿಟ್ಟು ಅದರೊಳಗಡೆಗೆ ಆಪ್ರೇಟಿಂಗ್ ಸಿಸ್ಟಮ್ಸ್ ಎಲ್ಲ ಲೋಡ್ ಆಗಿಬಿಟ್ಟು ಬೂಟ್ ಆಗಿಬಿಟ್ಟು ಒಂದು ಹೊಸ ವಯಸ್ಸೇ ಬರುತ್ತೆ ಸೊ ಅದ್ರ ಮೇಲೆ ನಿಮ್ಗೇನು ಲೈಬ್ರರೀಸ್ ಬೇಕು ಬೈನರೀಸ್ ಬೇಕೋ ಅವೆಲ್ಲ ಇನ್ಸ್ಟಾಲ್ ಮಾಡಿಬಿಟ್ಟು ಅದ್ರ ಮೇಲೆ ನಿಮ್ಮ ಅಪ್ಲಿಕೇಶನ್ ಡಿಪ್ಲೈ ಮಾಡಿಕೊಂಡು ಯೂಸ್ ಮಾಡ್ಬೋದು ನಿಮ್ಮ ಹೋಸ್ಟ್ ವಯಸ್ ವಿಂಡೋಸ್ ಆದರೂ ಕೂಡ ನಿಮ್ಮ ಅಪ್ಲಿಕೇಶನ್ ಓನ್ಲಿ ಲೈನಾಗ ಸಪೋರ್ಟ್ ಮಾಡುತ್ತೆ ಅಂದರೆ ಆವಾಗ ಈ ಥರ ಡೈರೆಕ್ಟಾಗಿ ಲೈ ವಯಸ್ ಡಿಪ್ಲಾಯ್ ಮಾಡಿಬಿಟ್ಟು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಬೋದು ಆಮೇಲೆ ನೀವು ಒಂದು ಹೋಸ್ಟ್ ವಾಯ್ಸ್ ಮೇಲೆ ಒಂದೇ ಗೆಸ್ಟ್ ವಾಯ್ಸ್ ಅಂತಲ್ಲ ಮಲ್ಟಿಪಲ್ ಗೆಸ್ಟ್ ವಾಯ್ಸನ್ನು ಮಾಡ್ಬೋದು ಸೊ ಇದನ್ನು ಈ ಒಂದು ಸೆಟ್ನ ವಿ ಎಮ್ ಅಂತಾರೆ ವರ್ಚುವಲ್ ಮಷಿನ್ ಅಂತಾರೆ ಅಂದರೆ ಅದು ದಟ್ ಈಸ್ ನಾಟ್ ಆ್ಯಕ್ಚುಲಿ ಯುವರ್ ಡೆಸ್ಕ್ಟಾಪ್ ಆರ್ ಲ್ಯಾಪ್ಟಾಪ್ ಓಕೆ ಅದರಲ್ಲಿ ಆಪರೇಟಿಂಗ್ ಸಿಸ್ಟಮ್ ಇದೆ ಅಂತ ಅಲ್ಲ ಅದರೊಳಗೆ ಒಂದು ವರ್ಚುವಲ್ ಮಷಿನ್ ಥರ ಕ್ರಿಯೇಟ್ ಆಗುತ್ತೆ ವರ್ಚುವಲ್ ಲ್ಯಾಪ್ಟಾಪ್ ಥರ ಸೊ ಅದರಲ್ಲಿ ನಿಮ್ಗೆ ಯಾವ ಎಸ್ ಬೇಕಾದ್ರೂ ಇನ್ಸ್ಟಾಲ್ ಮಾಡ್ಬೋದು ಬೇರೆ ಬೇರೆ ಡಿಫ್ರೆಂಟ್ ಫ್ಲೇವರ್ಸ್ ಆಫ್ ಲೈನಿಕ್ಸ್ ಇನ್ಸ್ಟಾಲ್ ಮಾಡ್ಬೋದು ವಿಂಡೋಸ್ ಮಾಡ್ಬೋದಿಲ್ಲೋ ನಾನು ಯಾವತ್ತೂ ಟ್ರೈ ಮಾಡಿಲ್ಲ ಲೈನಿಂಗ್ಸ್ ಮಾಡಿದ್ದೀನಿ ಸೊ ಅದು ಹೆಂಗೆ ವರ್ಕ್ ಆಗುತ್ತೆ ಅದಕ್ಕೆ ಪ್ರೀ ರಿಕ್ವಿಸಿಟ್ಸ್ ಏನು ಅದೆಲ್ಲ ಇಲ್ಲಿ ನೋಡೋಣ ಸೊ ಆಮೇಲೆ ಇದ್ರದ್ದು ಮೇನ್ ಅಡ್ವಾಂಟೇಜ್ ಏನಂದರೆ ಈಗ ನೀವು ವಿಂಡೋಸ್ ಸಿಸ್ಟಮ್ ಬೈ ಮಾಡಿರ್ತೀರ ಯೂಸ್ ಮಾಡ್ತಿರ್ತೀರ ಈಗ ಲೈನಿಂಗ್ಸ್ ಮಾಡಬೇಕಂದ್ರೆ ನೀವು ಇನ್ನೊಂದು ಸಿಸ್ಟಮ್ ಬೈ ಮಾಡೋ ಅಷ್ಟು ಅವಶ್ಯಕತೆ ಇರಲ್ಲ ಸೊ ಯು ವಿಲ್ ಸೇವ್ ದ ಕಾಸ್ಟ್ ಅಲ್ಲಿ ಆಮೇಲೆ ಮೇಂಟೆನೆನ್ಸ್ ಆ್ಯಂಡ್ ರಿಕವರಿ ಕೂಡ ತುಂಬ ಫಾಸ್ಟ್ ಆಗಿರುತ್ತೆ ಯಾಕಂದರೆ ಇನ್ ಕೇಸ್ ನಿಮ್ಮದು ಇ ಓ ಎಸ್ ಆಗಿ ಹೋಗ್ಬಿಟ್ರು ಇಮಿಡಿಯೇಟಾಗಿ ಮತ್ತೆ ಹೊಸ ವಯಸ್ಸು ಅದೇ ಲೈಬ್ರರಿ ಸಿಗುತ್ತೆ ಅದನ್ನ ಮತ್ತೆ ಇಲ್ಲಿ ವೋಯಸ್ ಇನ್ಸ್ಟಾಲ್ ಮಾಡಿಬಿಟ್ಟು ಮತ್ತೆ ಲೈ ಅವೆಲ್ಲ ಇನ್ಸ್ಟಾಲ್ ಮಾಡಿ ಆ್ಯಪ್ಸ್ ಇನ್ಸ್ಟಾಲ್ ಮಾಡ್ಕೋಬೋದು ಸೊ ಅದೆಲ್ಲ ಬಂದು ತುಂಬ ಈಸಿಯಾಗಿರುತ್ತೆ ಆಮೇಲೆ ನೀವು ಒಂದೇ ಸಿಸ್ಟಮಲ್ಲಿ ತುಂಬಾ ಡಿಫ್ರೆಂಟ್ ಡಿಫ್ರೆಂಟ್ ಆಪ್ರೇಟಿಂಗ್ ಸಿಸ್ಟಮ್ಸ್ ಕೂಡ ರನ್ ಮಾಡ್ಬೋದು ಇವಾಗ ನಿಮ್ಮ ಅಪ್ಲಿಕೇಶನ್ ಇದೆ ಅದರದ್ದು ಕಂಪ್ಯಾಟಿಬಿಲಿಟಿ ಟೆಸ್ಟ್ ಮಾಡಬೇಕು ಇವಾಗ ವಿಂಡೋಸ್ ಮೇಲೆ ಮಾತ್ರ ಮಾಡೋಕ್ಕಾಗಲ್ಲ ಲೈನ್ಎಕ್ಸಲ್ಲಿ ಬೇರೆ ಬೇರೆ ಫ್ಲೇವರ್ಸ್ ಎಂಟೋಯಸ್ ಅಂತಿದೆ ಉಬುಂಟು ಅಂತಿದೆ ಫೆಡೋರಾ ಅಂತಿದೆ ಸೊ ಇದೆಲ್ಲ ಕಂಪ್ಯಾಟಿಬಿಲಿಟಿ ವರ್ಕ್ ಆಗುತ್ತಾ ಯಾಕೆಂದರೆ ಎಂಡ್ ಯೂಸರ್ಸ್ ಯಾವ ಸಿಸ್ಟಮ್ ಮನೇಲಿ ಇಟ್ಕೊಂಡಿರ್ತಾರೆ ನಮಗೇನು ಗೊತ್ತಿರುತ್ತೆ ಸೊ ಅದೆಲ್ಲ ವರ್ಕ್ ಆಗುತ್ತಾ ಅಂತ ನೀವು ಇಲ್ಲೇ ಒಂದೇ ಸಿಸ್ಟಮಲ್ಲೇ ಕಂಪ್ಯಾಟಿಬಿಲಿಟಿ ಟೆಸ್ಟ್ ಮಾಡ್ಬೋದು ಸೊ ಹಾಗಾಗಿ ವರ್ಚುಲೈಸೇಷನ್ ಅನ್ನೋದು ತುಂಬಾ ಹೆಲ್ಪ್ ಆಗುತ್ತೆ ಇವತ್ತು ನಾವು ವರ್ಚುವಲೈಸೇಷನ್ ಟೂಲ್ ನೋಡೋಣ ಬನ್ನಿ ಸೊ ಅದಕ್ಕೆ ಬಂದು ವರಾಕಲ್ ನಾನು ಜಸ್ಟ್ ಒಂದು ಬ್ರೌಸರ್ಗೆ ಹೋಗ್ಬಿಟ್ಟು ವರಾಕಲ್ ವರ್ಚುವಲ್ ವರ್ಚುವಲ್ ವಿ ಎಮ್ ವರ್ಚುವಲ್ ಬಾಕ್ಸ್ ಅಂತ ಸರ್ಚ್ ಮಾಡಿ ಬರುತ್ತೆ ಇವಾಗ ಸೆವೆನ್ ಡಾಟ್ ಓ ವರ್ಷನ್ ರನ್ನಿಂಗಲ್ಲಿದೆ ಸೊ ಇಲ್ಲಿ ಹೋಗ್ಬಿಟ್ಟು ನನ್ನ ವಿಂಡೋಸ್ ಹೋಸ್ಟ್ ಇದೆ ನನಗೆ ಇವಾಗ ಸದ್ಯಕ್ಕೆ ವಿಂಡೋಸ್ ಹೋಸ್ಟ್ ತೊಗೋತೀನಿ ಸೊ ಅದು ಡೌನ್ಲೋಡ್ ಆಗುತ್ತೆ ಒನ್ ನಾಟ್ ಸಿಕ್ಸ್ ಎಮ್ ಬಿ ಇದೆ ಆಗ್ಬಿಡಲಿ ಒಂದು ಟೆನ್ ಸೆಕೆಂಡ್ಸ್ ಇದೆ ಸೊ ಫಸ್ಟೆಲ್ಲ ಬೇರೆ ಬೇರೆ ವರ್ಷನ್ ಇತ್ತು ಸಿಕ್ಸ್ ಇತ್ತು ಸಿಕ್ಸ್ ಪಾಯಿಂಟ್ ಫೋರು ಇವಾಗ ಸೆವೆನ್ ಡಾಟ್ ಓ ವರ್ಷನ್ ಬಂದಿದೆ ಸೊ ಇದ್ರಿಗೂ ಆವಾಗ ಆವಾಗ ಅಪ್ಗ್ರೇಡ್ ಮಾಡ್ತಾ ಇರ್ತಾರೆ ವರ್ಚುಯಲ್ ಬಾಕ್ಸವರು ಸೊ ಡೌನ್ಲೋಡ್ ಆಗಿದೆ ಸೊ ಇವಾಗ ಅಪ್ಲಿಕೇಶನ್ ರನ್ ಮಾಡ್ತೀನಿ ಹೆಂಗೆ ಇನ್ಸ್ಟಾಲ್ ಮಾಡೋದಂತೂ ನೋಡೋಣ ಸೊ ಓಕೆ ವೆಲ್ಕಮ್ ಟು ಆರ್ ಆ್ಯಕಲ್ ವಿ ಎಮ್ ವರ್ಚುವಲ್ ಬಾಕ್ಸ್ ಸೆಟ್ ಆಫ್ ಅಂತಿದೆ ನೆಕ್ಸ್ಟ್ ಕೊಡಿ ಸೊ ಲೊಕೇಶನ್ ಈ ಲೊಕೇಶನಲ್ಲಿ ಕೇಳ್ತಾ ಇದೆ ಇನ್ ಕೇಸ್ ನಿಮಗೆ ಸಿ ಡ್ರೈವ್ ಪ್ರೋಗ್ರಾಮ್ ಫೈಲ್ಸ್ಗೆ ಅಡ್ಮಿನ್ ರೈಟ್ಸ್ ಇಲ್ಲ ಅಂದರೆ ಬೇರೆ ಲೊಕೇಶನ್ ಸೆಲೆಕ್ಟ್ ಮಾಡಿಕೊಡಿ ನಿಮಗೆ ಅಡ್ಮಿನ್ ರೈಟ್ಸ್ ಇದ್ದರೆ ನೆಕ್ಸ್ಟ್ ಕೊಡಿ ವರ್ನಿಂಗ್ ನೆಟ್ವರ್ಕ್ ಇನ್ಫೆಸ್ ಇನ್ಸ್ಟಾಲಿಂಗ್ ನೆಟ್ವರ್ಕಿಂಗ್ ಫ್ಯೂಚರ್ ವಿಲ್ ರೀಸೆಟ್ ಯುವರ್ ನೆಟ್ವರ್ಕ್ ಕನೆಕ್ಷನ್ ಆ್ಯಂಡ್ ಟೆಂಪರಲಿ ಡಿಸ್ಕನೆಕ್ಟಿವ್ ಫ್ರಮ್ ದ ನೆಟ್ವರ್ಕ್ ಪ್ರೊಸೀಡ್ ವಿತ್ ಇನ್ಸ್ಟಾಲೇಷನ್ ನಾವು ಸೊ ನಾನು ಇವಾಗ ಎಸ್ ಕೊಟ್ಟರೆ ಮೋಸ್ಟ್ಲಿ ರೆಕಾರ್ಡಿಂಗ್ ಸ್ಟಾಪ್ ಆಗಿ ಮತ್ತೆ ಸ್ಟಾರ್ಟ್ ಆಗ್ಬೋದು ನಾನು ಎಸ್ ಕೊಡ್ತೀನಿ ಇನ್ ಕೇಸ್ ಸ್ಟಾಪ್ ಆಗೋದ್ರೆ ಮತ್ತೆ ಅಲ್ಲಿಂದ ಕಂಟಿನ್ಯೂ ಮಾಡ್ತೀನಿ ಹೋಪ್ ಇಟ್ ಇಸ್ ರೆಕಾರ್ಡಿಂಗ್ ಸ್ಟಿಲ್ ಮಿಸ್ಸಿಂಗ್ ಡಿಪೆಂಡೆನ್ಸಿ ಸ್ಪೈಥಾನ್ ಕೋರ್ ಅದನ್ನು ಇನ್ಸ್ಟಾಲ್ ಮಾಡಲ ಅಂತ ಕೇಳ್ತಾ ಇದೆ ಎಸ್ ಅಂತ ಕೊಡ್ತೀನಿ ಕ್ಲಿಕ್ ಇನ್ಸ್ಟಾಲ್ ಟು ಬಿಗಿನ್ ಇಫ್ ಯು ವಾಂಟ್ ಟು ರಿವ್ಯೂ ಆರ್ ಚೇಂಜ್ ಇನ್ ಥಿಂಗ್ ಯು ಇನ್ಸ್ಟಾಲೇಷನ್ ಸೆಟಪ್ ಸೆಟ್ಟಿಂಗ್ಸ್ ಕ್ಲಿಕ್ ಬ್ಯಾಕ್ ಕ್ಲಿಕ್ ಕ್ಯಾನ್ಸಲ್ ಟು ಎಕ್ಸಿಟ್ ದಿಸ್ ಸೊ ಅದೇನು ಬೇಡ ನಾನು ಇನ್ಸ್ಟಾಲ್ ಮಾಡ್ತೀನಿ ಇನ್ಸ್ಟಾಲ್ ಮಾಡಿದ್ಮೇಲೆ ಮಿಷನ್ ಡಿಸ್ಟಾಲ್ಟ್ ಆಗುತ್ತೆ ಮಿಷನ್ ರೀಸ್ಟಾಲ್ಟ್ ಆದಮೇಲೆ ನೋಡೋಣ ಓಕೆ ಇನ್ಸ್ಟಾಲೇಷನ್ ರಿಸ್ಟಾರ್ಟ್ ಆಗಿಲ್ಲ ಇನ್ಸ್ಟಾಲ್ ಅದೇ ರಿಸ್ಟಾರ್ಟ್ ಆಗುತ್ತೆ ಸೊ ಇವಾಗ ಕ್ಲೋಸ್ ಮಾಡಿಬಿಟ್ಟು ನಾನು ಮತ್ತೆ ಮೊದಲಿಂದ ಪ್ಲೇ ಮಾಡ್ತೀನಿ ಸೊ ಇವಾಗ ಇನ್ಸ್ಟಾಲ್ ಆಗಿದೆ ಅಲ್ಲ ಸ್ಟಾರ್ಟ್ಗೆ ಹೋಗ್ಬಿಟ್ಟು ಅವರ್ ಆ್ಯಕಲ್ ಅಂತ ಸರ್ಚ್ ಮಾಡಿದ್ರೆ ಸಿಗತ್ತೆ ಅವರ್ ಆ್ಯಕಲ್ ವಿ ಎಮ್ ವರ್ಚುವಲ್ ಬಾಕ್ಸ್ ಅಂತ ರನ್ ಮಾಡ್ತೀನಿ ಸೊ ಇದು ಬಂದು ನಮಗೆ ಹೈಪರ್ವೈಸರ್ ಉಂಟು ಇಲ್ಲಿ ಆಗಲೇ ಹೇಳಿದ್ನಲ್ಲ ಹೈಪರ್ವೈಸರ್ ಇದೇ ಇದು ಹೈಪರ್ವೈಸರು ಸೊ ಇಲ್ಲಿ ಹೋಗಿಬಿಟ್ಟು ನಾ ಓಕೆ ಇದಕ್ಕೂ ಮುಂಚೆ ಒಂದು ಉಬ್ಬುಂಟು ಐ ಎಸ್ ಡೌನ್ಲೋಡ್ ಅಂತ ಸರ್ಚ್ ಮಾಡೋಣ ಸೊ ಉಬುಂಟು ಅನ್ನೋ ಒಂದು ಕಂಪನಿಯವರು ಲೈನಿಕ್ಸ್ದು ಇನ್ನೊಂದು ಫ್ಲೇವರ್ ಕೂಡ ರಿಲೀಸ್ ಮಾಡಿರ್ತಾರೆ ಇವಾಗ ಕರೆಂಟ್ ವರ್ಷನ್ ಟ್ವೆಂಟಿ ಟೂ ಇದೆ ಇದು ಟ್ವೆಂಟಿ ಬಂದು ಹಳೇದು ಸೊ ಇಲ್ಲಿ ಹೋಗಿ ನೀವು ಈ ಐ ಎಸ್ ಒಫೈಲ್ ಡೌನ್ಲೋಡ್ ಮಾಡ್ಕೋಬೋದು ನಾನು ಆಲ್ರೆಡಿ ಏಯ್ಟೀನ್ ಮಾಡಿದ್ದೀನಿ ಯಾಕೆಂದರೆ ಆಲ್ರೆಡಿ ಇತ್ತು ನನ್ನ ಹತ್ರ ಸೊ ಇದು ಬಂದು ಕೆಪಾಸಿಟಿ ಫೋರ್ ಫೋರ್ ಪಾಯಿಂಟ್ ಒನ್ ಜಿ ಬಿ ಇದೆ ಸೊ ಅಷ್ಟು ಕೆಪಾಸಿಟಿ ಇದೆ ನಿಮ್ಮ ಸಿಸ್ಟಮಲ್ಲಿನ ಡೌನ್ಲೋಡ್ ಮಾಡಿ ನಾನು ಇವಾಗ ಡೌನ್ಲೋಡ್ ಮಾಡೋಕ್ಕೋಗೋಲ್ಲ ಯಾಕಂದರೆ ಫೋರ್ ಜಿ ಬಿ ಡೌನ್ಲೋಡ್ ಮಾಡೋಕೆ ತುಂಬ ಟೈಮ್ ತಗೊಳ್ಳುತ್ತೆ ಅದಕ್ಕೆ ನಾನು ಆಲ್ರೆಡಿ ಇರೋ ಆಪ್ರೇಟಿಂಗ್ ಸಿಸ್ಟಮ್ನ ಇನ್ಸ್ಟಾಲ್ ಮಾಡ್ತೀನಿ ಸೊ ನಿಮ್ಗೆ ಯಾವ್ದು ಬೇಕೋ ಅದನ್ನು ಹೋಗಿಬಿಟ್ಟು ಸರ್ಚ್ ಮಾಡಿ ಡೌನ್ಲೋಡ್ ಮಾಡ್ಬೋದು ನಾನು ಉಬುನ್ ಟು ಟ್ವೆಂಟಿ ಡಾಟ್ ಫೋರ್ ವರ್ಷನೇ ಡೌನ್ಲೋಡ್ ಮಾಡಿದ್ದೀನಿ ಇವಾಗ ಅದನ್ನು ಇಂಪೋರ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸೊ ಇದು ಬಂದು ಹೈಪರ್ವೈಸರು ಓರ್ ಆಕಲ್ ವಿ ಎಮ್ ವರ್ಚುವಲ್ ಬಾಕ್ಸು ಇಲ್ಲಿ ನಾನಿವಾಗ ಒಂದು ಹೊಸ ವರ್ಚುವಲ್ ಮಿಷಿನ್ ಕ್ರಿಯೇಟ್ ಮಾಡ್ತೀನಿ ಉಬುಂಟು ಓ ಎಸ್ದು ಸೊ ಇಲ್ಲಿ ನ್ಯೂ ಅಂತ ಇದೆ ಇಲ್ಲಾರ ಕ್ಲಿಕ್ ಮಾಡ್ಬೋದು ಅಥವಾ ಇಲ್ಲಿ ಮಿಷಿನ್ಗೆ ಹೋಗಿ ನ್ಯೂ ಅಂತಂದರೆ ಸೆಲೆಕ್ಟ್ ಮಾಡ್ಬೋದು ಸೊ ಈಗ ಇಲ್ಲಿ ನ್ಯೂ ಅಂತ ಕ್ಲಿಕ್ ಮಾಡಿದ್ಮೇಲೆ ಫಸ್ಟು ನೇಮ್ ಕೇಳುತ್ತೆ ನೀವು ಓ ಎಸ್ ಒಂದು ವರ್ಚುವಲ್ ಮಿಷಿನ್ಗೆ ಏನು ನೇಮ್ ಕೊಡಬೇಕು ಅಂತ ಕೊಡಿ ಆಮೇಲೆ ಈ ಈ ಲೊಕೇಶನಲ್ಲಿ ಒಂದು ವರ್ಚುವಲ್ ಬಾಕ್ಸ್ ವಿ ಎಮ್ ಅನ್ನು ಡೈರೆಕ್ಟ್ರಿ ಆಗಿ ಅದರೊಳಗೆ ಎಲ್ಲ ಡೇಟಾ ಇನ್ಫಾರ್ಮೇಷನ್ ಸ್ಟೋರ್ ಆಗಿರುತ್ತೆ ಸೊ ಇವಾಗ ಇಲ್ಲಿ ಐ ಎಸ್ ಒ ಇಮೇಜ್ ಸೆಲೆಕ್ಟ್ ಮಾಡಬೇಕು ನಾನು ಇಲ್ಲಿ ಲೊಕೇಶನ್ ಸೆಲೆಕ್ಟ್ ಮಾಡ್ಕೋತೀನಿ ಎಲ್ಲಿದೆ ಅಂತ ಸೊ ನಾನು ಇಲ್ಲಿ ಓ ಎಸ್ನಲ್ಲಿ ಸ್ಟೋರ್ ಮಾಡಿದ್ದೀನಿ ಐ ಎಸ್ ಇಮೇಜ್ನ ಇಲ್ಲಿ ಓಪನ್ ಮಾಡಿ ನೆಕ್ಸ್ಟ್ ಕೊಟ್ಟು ಸೊ ಇದೆಲ್ಲ ನನ್ನ ಸಿಸ್ಟಮ್ ಪಾಸ್ವರ್ಡ್ ಏನಿರುತ್ತೆ ಅದೇ ತೊಗೊಳುತ್ತೆ ಸೊ ನೀವು ಪಾಸ್ವರ್ಡ್ ಬೇಕಾದ್ರೆ ಚೇಂಜ್ ಮಾಡಿ ಸೊ ಫೋರ್ ಜಿ ಬಿ ರ್ಯಾಮ್ ಒನ್ ಸಿ ಐ ಮೇಕ್ ಇಟ್ ಟು ಸಿ ಯು ಫೋರ್ ಜಿ ಬಿ ಫೋರ್ ಜಿ ಬಿ ರ್ಯಾಮ್ ಮತ್ತು ಟು ಸಿ ಪಿ ಯು ಅಸೈನ್ ಮಾಡಿದ್ದೀನಿ ಈ ಇ ಆಪರೇಟಿಂಗ್ ಸಿಸ್ಟಮ್ಗೆ ಸೊ ಇಲ್ಲಿ ವರ್ಚುವಲ್ ಹಾರ್ಡ್ ಡಿಸ್ಕ್ ಕ್ರಿಯೇಟ್ ಮಾಡಿ ಟ್ವೆಂಟಿ ಫೈವ್ ಜಿ ಬಿ ಇದು ಅಂತ ಹೇಳ್ತಾ ಇದ್ದೀನಿ ಮೇಕ್ ಶ್ಯೂರ್ ನಿಮ್ಮ ಸೀಡ್ರೇನಲ್ಲಿ ಟ್ವೆಂಟಿ ಫೈವ್ ಜಿ ಬಿ ಎಷ್ಟು ಸ್ಪೇಸ್ ಖಾಲಿ ಇರಬೇಕು ಸೊ ಇದಾದ ಮೇಲೆ ಈಗ ಏನೇನು ವ್ಯಾಲ್ಯೂ ಎಲ್ಲ ಸೆಲೆಕ್ಟ್ ಮಾಡಿದ್ವಿ ಆ ವ್ಯಾಲ್ಯೂನ ಇಲ್ಲಿ ಡಿಸ್ಪ್ಲೇ ಕೊಡ್ತಾ ಇದೆ ಫಿನಿಶ್ ಕೊಡೋಣ ಫಿನಿಶ್ ಕೊಟ್ಟ ಮೇಲೆ ಈ ಥರ ಒಂದು ವರ್ಚುವಲ್ ಮಿಷಿನಲ್ಲಿ ಕ್ರಿಯೇಟ್ ಆಗುತ್ತೆ ಸೊ ಇಲ್ಲಿ ಮೋ ನೋಡ್ಬೋದು ಮೆಸೇಜು ಪವರಿಂಗ್ ವಿ ಎಮ್ ಅಪ್ ಅಂದರೆ ಈ ವರ್ಚುವಲ್ ಮಿಷಿನ್ ಸ್ಟಾರ್ಟ್ ಆಗ್ತಾ ಇರುತ್ತೆ ಸೊ ಇದು ಬಂದು ಈಗ ನಾವು ಬೂಟೆ ಬೂಟ್ ಅಪ್ ಆಗ್ತಾಯಿದೆ ಅಂತೀವಲ್ಲ ಅದು ಸೊ ವಿಂಡೋಸಲ್ಲಿ ಇನ್ಸ್ಟಾಲ್ ಮಾಡೋಕ್ಕೂ ಇದೇ ಥರ ಬರುತ್ತೆ ಸೊ ಈಗ ಅದನ್ನೇ ಬುಂಟು ಓ ಎಸ್ ಕೂಡ ಇಲ್ಲಿ ಇನ್ಸ್ಟಾಲ್ ಆಗ್ತಾ ಇದೆ ಇದು ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ ಇನ್ಸ್ಟಾಲ್ ಆಗೋಕ್ಕೆ ಒಂದು ಫಿಫ್ಟೀನ್ ಟು ತರ್ಟಿ ಮಿನಿಟ್ಸ್ ಆಗ್ಬೋದು ನಮ್ಮ ಸಿಸ್ಟಮ್ ಸ್ಪೀಡ್ ಏನಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಈಗ ಟು ಸಿ ಪಿ ಯುಸ್ ಕೊಟ್ಟಿದ್ದೀವಿ ಫೋರ್ ಜಿ ಬಿ ರ್ಯಾಮ್ ಕೊಟ್ಟಿದ್ದೀವಿ ಬಟ್ ಹೋಸ್ಟ್ ಮಿಷನ್ ಮೇಲೆ ಹೈಪರ್ವೈಸರ್ ವರ್ಕ್ ಆಗೋದ್ರಿಂದ ಹೈಪರ್ವೈಸರ್ ಸ್ಪೀಡು ಅಪ್ಲೈ ಆಗ್ಬೋದು ಸೊ ಇದು ಫುಲ್ಲು ಇನ್ಸ್ಟಾಲ್ ಆದಮೇಲೆ ನಾನು ಮತ್ತೆ ಕಂಟಿನ್ಯೂ ಮಾಡ್ತೀನಿ ಸೊ ಇದು ವರ್ಚುವಲೈಸೇಷನ್ ಅನ್ನೋ ಕಾನ್ಸೆಪ್ಟು ಈ ವರ್ಚುವಲ್ ನೀವು ಎಷ್ಟು ಬೇಕಾರೋ ಓ ಎಸ್ ಮತ್ತೆ ಇಲ್ಲಿ ನೀವು ಕೊಟ್ಬಿಟ್ಟು ಮತ್ತೆ ಇನ್ನೊಂದು ಈಗ ಫೆಡೋರ ಸೊ ಇಲ್ಲಿ ಇನ್ಸ್ಟಾಲ್ ಆಗ್ತಾ ಇದೆ ಬ್ಯಾಕ್ ಗ್ರೌಂಡಲ್ಲಿ ಅದರದ್ದು ಮ್ಯೂಸಿಕ್ ಬಂದಿದ್ದು ಸೊ ಇದು ಉಂಟದು ಡೆಸ್ಕ್ಟಾಪ್ ಹೀಗಿರುತ್ತೆ ಸೊ ಇಲ್ಲಿನ ಇನ್ಸ್ಟಾಲ್ ಆಗ್ತಾ ಇದೆ ಫೈಲ್ಸ್ ಎಲ್ಲ ಟೈಮ್ ತಗೊಳುತ್ತೆ ಡೆಸ್ಕ್ಟಾಪ್ ಎಲ್ಲ ಓಪನ್ ಆಗೋಕ್ಕೆ ಸೊ ಫೆಡೋರ್ ಅಂತ ಕೊಟ್ಬಿಟ್ಟು ಅದ್ರದ್ದು ಐ ಎಸ್ ಒಲ್ಲಿ ಸೆಲೆಕ್ಟ್ ಮಾಡಿಬಿಟ್ಟು ನೆಕ್ಸ್ಟ್ ನೆಕ್ಸ್ಟ್ ಹೋಗಿ ಎಷ್ಟು ಹಾರ್ಡ್ ಡಿಸ್ಕ್ ಬೇಕು ರ್ಯಾಮ್ ಬೇಕು ಅದೆಲ್ಲ ಸೆಲೆಕ್ಟ್ ಮಾಡಿದ್ರೆ ಆವಾಗ ವರ್ಕ್ ಆಗುತ್ತೆ ಸೊ ಈಗ ಬ್ಯಾಕ್ ಗ್ರೌಂಡಲ್ಲಿ ನಂಗೆ ಇಲ್ಲಿ ರಿವ್ಯೂ ಕಾಣಿಸ್ತಾ ಇದೆ ಏನಾಗ್ತಾ ಇದೆ ಅಂತ ಸೊ ಎಲ್ಲ ಇನ್ಸ್ಟಾಲ್ ಆಗ್ತಾ ಇದೆ ಓ ಎಸ್ ಸೊ ಇದೆಷ್ಟೊತ್ತಾಗುತ್ತೆ ಆಮೇಲೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಓಕೆ ಇ ಎಮ್ ಇನ್ಸ್ಟಾಲ್ ಆಗಿದೆ ಸಾಫ್ಟ್ವೇರು ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ತೊಗೊಂಡಿದೆ ಸೊ ಸ್ಟಾರ್ಟಿಂಗಲ್ಲಿ ಎಂಟರ್ ಮಾಡಿದ್ದು ಪಾಸ್ವರ್ಡ್ ಎಂಟ್ರಿ ಮಾಡೋಣ ಮತ್ತೆ ಸೊ ಲಾಗಿನ್ ಆಗುತ್ತೆ ಸೊ ಇದು ಬಂದು ಸ್ಟಾರ್ಟಿಂಗ್ ಹೋಮ್ ಪೇಜ್ ಥರ ಬಂದಿದೆ ಸ್ಕಿಪ್ ನೆಕ್ಸ್ಟ್ ನೆಕ್ಸ್ಟ್ ಓಕೆ ಸೊ ಓಕೆ ಸೊ ನಮ್ಮ ವಿಂಡೋಸ್ ಒಂದು ವಿಂಡೋ ವೈಎಸ್ ಫ್ಲೇವರ್ ಇನ್ಸ್ಟಾಲ್ ಆಗಿ ರೆಡಿಯಾಗಿದೆ ಸೊ ಇದರಲ್ಲಿನೂ ಡೆಸ್ಕ್ಟಾಪ್ ಇದೆ ಜಿ ವೈ ಆಪ್ಷನ್ ಇದೆ ಫೋಲ್ಡರ್ಸ್ ಕ್ರಿಯೇಟ್ ಮಾಡೋದಕ್ಕೆ ಹೋಮ್ ಡೈರೆಕ್ಟರಿ ಡೆಸ್ಕ್ಟಾಪ್ ಎಲ್ಲ ಬರುತ್ತೆ ಜಸ್ಟ್ ಲೈಕ್ ವಿಂಡೋಸ್ ಸೊ ಅದರಲ್ಲಿ ಮೇಯ್ನ್ ಆಗಿ ನಾವು ಟರ್ಮಿನಲ್ ಯೂಸ್ ಮಾಡ್ತೀವಿ ಟು ರನ್ ಸಿ ಎಲ್ ಐ ಕಮೆಂಟ್ಸ್ ಸೊ ಲೈನೆಕ್ಸ್ ಕಮೆಂಟ್ಸನ್ನು ನೋಡೋಕ್ಕೆ ಅದು ಹೇಗೆ ಮಾಡೋದು ಏನು ಅನ್ನೋದೆಲ್ಲ ಮುಂದಿನ ಸೆಷನಲ್ಲಿ ನೋಡೋಣ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್